ಹಲೋ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಹೆಲ್ದಿಯಾಗಿರೋ ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ. ಇದಕ್ಕೆ ಒಂದು ಕಾಲು ಕಪ್ಪು ಇದು ಹೆಸರು ಕಾಳು ಕಟ್ಟಾಗಿರೋದು, ಅದನ್ನು ಸುಮ್ಮನೆ ಪಾತ್ರೆಲಿ ಹಾಗೆ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಮಾತ್ರ ಹಾಕಬೇಡಿ, ಪಾಯಸ ಆಗೋಗ್ಬಿಡುತ್ತೆ ಆಮೇಲೆ ಅದು. ಇಲ್ಲಿ ಒಂದು ಕಡಾಯಿಗೆ ಆಯಿಲ್ ಹಾಕ್ಬಿಟ್ಟು ಗಾರ್ಲಿಕ್ ಒಂದು 10 ಚೆನ್ನಾಗಿ ಅದು ಕೆಂಪ್ಗಾದ್ಮೇಲೆ ಈರುಳ್ಳಿ ಒಂದೆರಡು, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪಗೆ ಫ್ರೈ, ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಈ ಥರ ಕೆಂಪಗಾಗಬೇಕು ಈರುಳ್ಳಿಗಳು. ಆಮೇಲೆ ಒಂಚೂರು 1/4 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಆ ಈರುಳ್ಳಿನೆಲ್ಲ. ಇಲ್ಲಿ 2 ಬೌಲಷ್ಟು ಇದಿಟ್ಕೊಂಡಿದ್ದೀನಿ ನುಗ್ಗೆಸೊಪ್ಪು. ಇದು ಎಷ್ಟಿದೆಯೋ ಅಷ್ಟು ಕಮ್ಮಿ ಆಗಿಬಿಡುತ್ತೆ ಬೆಂದಮೇಲೆ. ಇದು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಕಲಸ್ಕೋತಾ ಬರಬೇಕು ನೀವು, ಎಲ್ಲ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಒಂಚೂರು ನೀರು ಚಿಮುಕ್ಸ್ಬಿಡಿ, ಅದು ಬೇಯಕ್ಕೆ ಅಷ್ಟೇ ಒಂಚೂರು ಚಿಮುಕ್ಸ್ಬೇಕು. ಎಲ್ಲ ಬೆಂದಾದಮೇಲೆ ಇದು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಈ ಬೇಳೆ ಬೆಂದಿತ್ತಲ್ಲ ಇದನ್ನು ಹಾಕ್ಬಿಟ್ಟು, ಇದು ಒಳ್ಳೆಯದು ಹೆಲ್ತಿಗೆ ತುಂಬ. ನುಗ್ಗೆ ಸೊಪ್ಪಿನ ಪಲ್ಯ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ಈ ಚಳಿಗಾಲದಲ್ಲಿ ನುಗ್ಗೆ ಸೊಪ್ಪು ಭಾಳ ಒಳ್ಳೆಯದು, ಮೈ ಹೀಟಾಗಿರುತ್ತೆ ಒಂಥರ, ಚಳಿ ಕೋಲ್ಡ್ ಎಲ್ಲ ಬರಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.